ಸುಮಿತ್ರಾಗೆ ಬಟ್ಟೆ ಹೆಣೆಯೋದಂದ್ರೆ ತುಂಬಾ ಇಷ್ಟ. ಅವಳು ಯಾವಾಗ್ಲೂ ದಾರನ ಕೈಯಲ್ಲಿ ಇಟ್ಕೊಂಡು ಏನಾದ್ರೂ ಒಂದು ಹೊಲಿತಾ ಇರ್ತಾಳೆ. ಇದೇ ರೀತಿ ಅವಳು ಎಲ್ಲೇ ಹೋಗ್ಲಿ ದಾರ ಮತ್ತೆ ಸೂಜಿನ ಜೊತೆಗೆ ತಗೊಂಡು ಹೋಗ್ತಾಳೆ, ಮತ್ತೆ ನಡೀತಾ ನಡೀತಾ ಹೊಲಿತಾನೆ ಇರ್ತಾಳೆ. ಒಂದಿನ ಸುಮಿತ್ರಾ ಮಾರ್ಕೆಟ್ ಇಂದ ಬರೋವಾಗ ಕಾಡಿನ ರಸ್ತೆ ಮೂಲಕ ಬರ್ತಾ ಇರ್ತಾಳೆ. ಬಟ್ಟೆ ಹೆಣಿತಾ ಹೆಣಿತಾ ಅವಳ ದಾರ ಮುಗ್ದು ಹೋಗ್ಬಿಡತ್ತೆ. ಓಹೋ, ಈ ದಾರ ಕೂಡ ಈಗ್ಲೇ ಮುಗಿಬೇಕಾಗಿತ್ತಾ? ಮೊದ್ಲೇ ಖಾಲಿ ಆಗ್ಬೇಕಿತ್ತು, ಅವಾಗ ಮಾರ್ಕೆಟ್ ಇಂದ ಬೇರೆ ದಾರ ತರ್ತಿದ್ದೆ, ಈಗೇನ್ ಮಾಡೋದು? ಆಗ ಸುಮಿತ್ರ ಕಣ್ಣು ಅಲ್ಲಿರುವಂತ ಒಂದು ಅರಳಿ ಮರದ ಮೇಲೆ ಬೀಳತ್ತೆ. ಅದ್ರ ಮೇಲೆ ಬಹಳಷ್ಟು ದಾರಗಳನ್ನ ಸುತ್ತಿದ್ರು. ನನಗನ್ಸುತ್ತೆ ಮಾರ್ಕೆಟ್ ಇಂದ ತರುವಂತ ಅವಶ್ಯಕತೆ ಇಲ್ಲ, ಫ್ರೀಯಾಗೆ ಇಲ್ಲಿ ಸಿಗ್ತಿದ್ಯಲ್ಲ, ದುಡ್ಡು ಯಾಕೆ ವೇಸ್ಟ್ ಮಾಡೋದು? ಸುಮಿತ್ರ ಆ ಕಡೆ ಈ ಕಡೆ ನೋಡ್ತಾಳೆ, ಅಲ್ಲಿ ದಾರಿಯಲ್ಲಿ ಯಾರೂ ಕಾಣೋದಿಲ್ಲ. ಆಮೇಲೆ ಅವಳು ಬೇಗ ಬೇಗ ಆ ಮರದಿಂದ ದಾರವನ್ನ ಎಳಿತಾ ಇರ್ತಾಳೆ, ಮತ್ತದ್ರಿಂದ ಒಂದು ದೊಡ್ಡ ಉಂಡೆ ಆಗುತ್ತೆ. ಅವಳು ದಾರವನ್ನ ಎಳಿತಾ ಇದ್ದ ಹಾಗೆ ಆ ಮರ ಜೋರ್ ಜೋರಾಗಿ ಅಲ್ಲಾಡಕ್ ಶುರುವಾಗ್ಬಿಡುತ್ತೆ, ಮತ್ತೆ ಅಕ್ಕಪಕ್ಕ ಚಂಡಮಾರುತದ ಹಾಗೆ ಶಬ್ದ ಬರುತ್ತೆ. ಸುಮಿತ್ರಾಗೆ ಏನೂ ಅರ್ಥ ಆಗಲ್ಲ, ನನ್ಗನ್ಸತ್ತೆ ಚಂಡಮಾರುತ ಬರುತ್ತೆ ಅಂತ, ಅದಕ್ಕೆ ಜೋರ್ ಜೋರ್ ಗಾಳಿ ಬೀಸ್ತಿದೆ, ನಾನ್ ಬೇಗ ಮನೆಗೆ ಹೋಗ್ಬಿಡ್ತೀನಿ, ಇಲ್ಲಾಂದ್ರೆ ಇಲ್ಲೇ ಸಿಕ್ಕಾಕೊಂಡ್ಬಿಡ್ತೀನಿ. ಸುಮಿತ್ರ ದಾರದ ಉಂಡೆನ ತಗೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ಬಿಡ್ತಾಳೆ. ಅವಳು ಹಳ್ಳಿ ಒಳಗಡೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಅವಳು ನೋಡಿ ಆಶ್ಚರ್ಯ ಪಡ್ತಾಳೆ. ಅವಳ ಪೂರ್ತಿ ಹಳ್ಳಿ ಪೂರ್ತಿಯಾಗಿ ಬದಲಾಗಿ ಹೋಗಿದೆ. ಇದೇನಾಯ್ತು? ಗೊತ್ತಾಗ್ತಿಲ್ಲ ನಮ್ಮ ಹಳ್ಳಿಗೆ ಏನಾಗಿದೆ ಅಂತ. ಇಡೀ ಹಳ್ಳಿ ಬರೀ ದಾರದಿಂದನೇ ಸುತ್ತಕೊಂಡಿದೆ, ಅನ್ಸುತ್ತೆ ಹಳ್ಳಿಗೆ ಶಾಪ ಆಗಿರ್ಬೇಕು. ಆದ್ರೆ ಇದ್ದಕ್ಕಿದ್ದ ಹಾಗೆ ಈಗೆಲ್ಲ ಹೇಗಾಯ್ತು? ಯಾರಿಗೂ ಏನೂ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬಂತು, ಆಮೇಲೆ ನೋಡಿದ್ರೆ ಇಡೀ ಊರು ದಾರದಿಂದ ತುಂಬಿಕೊಂಡಿದೆ. ಹಾ, ನಾನು ಕೂಡ ಕಾಡಿಂದ ಬರ್ತಿದ್ದೆ, ಇದ್ದಕ್ಕಿದ್ದ ಹಾಗೆ ಮರಗಳೆಲ್ಲ ಅಲ್ಲಡಕ್ ಶುರು ಆದ್ವು, ಆಮೇಲೆ ನಾನ್ ಬೇಗ ಮನೆಗ್ ಬಂದ್ಬಿಟ್ಟೆ. ಮನೆಗ್ ಹೋಗೋಣ, ಇಲ್ಲ ಅಂದ್ರೆ ನಾವ್ ಇಲ್ಲೇ ಸಿಕ್ಕಾಕೊಳ್ತೀವಿ. ಸುಮಿತ್ರ ಮತ್ತೆ ರಾಮೇಶ್ವರ್ ಅವರವರ ಮನೆ ಕಡೆ ಹೊರಟು ಬಿಡ್ತಾರೆ. ದಾರದ ಹಳ್ಳಿ ಆಗಿದ್ರಿಂದ ಹಳ್ಳಿಯವ್ರಿಗೆ ಬಹಳನೇ ಕಷ್ಟ ಆಗ್ತಾ ಇತ್ತು. ಎಲ್ರೂ ಯೋಚಿಸ್ತಿದ್ರು, ಮಕ್ಕಳು ಶಾಲೆಗೆ ಹೋಗ್ಬೇಕಂದ್ರೆ ಬಹಳ ಸುತ್ತಾಡ್ಕೊಂಡು ಹೋಗ್ಬೇಕಾಗಿತ್ತು, ಅದ್ರಿಂದ ಅವರು ಶಾಲೆ ತಲುಪೋದಕ್ಕೆ ಬಹಳನೇ ಲೇಟ್ ಆಗ್ತಿತ್ತು. ಏನಾಯ್ತು ಸಿಮ್ರನ್, ಇಷ್ಟೊಂದ್ ಲೇಟಾಗಿ ಬಂದಿದ್ಯಾ? ಮ್ಯಾಮ್, ನಮ್ ಹಳ್ಳಿ ಎಲ್ಲ ದಾರದ ಹಳ್ಳಿ ಆಗ್ಬಿಟ್ಟಿದೆ, ಅದ್ರಿಂದ ಎಲ್ಲಾ ರಸ್ತೆಗಳು ಬಂದ್ ಆಗ್ಬಿಟ್ಟಿವೆ, ಮತ್ತೆ ನಾವು ಶಾಲೆಗೆ ಬರ್ಬೇಕಾದ್ರೆ ಹಳ್ಳಿ ಹಿಂದ್ಗಡೆ ಇರೋ ಕಾಡಿನ ಮೂಲಕ ಬರ್ಬೇಕಾಗತ್ತೆ, ಅದ್ರಿಂದನೇ ಲೇಟ್ ಆಯ್ತು. ಒಬ್ರು ಹೇಳ್ತಾರೆ ದಾರದ ಹಳ್ಳಿ ಅಂತ, ಒಬ್ರು ಹೇಳ್ತಾರೆ ಕುರುಡ್ರಿಗೆ ದಾರಿ ತೋರಿಸಿದ್ವಿ ಅಂತ. ಇದೇ ರೀತಿ ಮಾಡಿದ್ರೆ ಅಷ್ಟೇ, ನನಗಂತೂ ಸಾಕಾಗಿ ಹೋಗಿದೆ, ನಾನಂತೂ ರಾಜೀನಾಮೆ ಕೊಡಕ್ ಹೋಗ್ತಿದ್ದೀನಿ. ಸಾರಿ ಮ್ಯಾಮ್, ಇನ್ಮೇಲೆ ಬೇಗ ಬರೋದಕ್ಕೆ ಪ್ರಯತ್ನ ಪಡ್ತೀನಿ, ಮತ್ತೆ ಎಲ್ಲಾ ಹೋಮ್ವರ್ಕ್ ಕೂಡ ಮಾಡ್ಬಿಟ್ಟಿದ್ದೀನಿ, ಎಲ್ಲ ಕೂಡ, ಅದು ಎರಡು ಬಾರಿ. ಏನು ಪರವಾಗಿಲ್ಲ, ಕೂತ್ಕೋ. ರಾಧಾ ಮಡಕೆ ತಗೊಂಡು ಬಾವಿಯಿಂದ ಮನೆ ಕಡೆ ಹೋಗ್ತಾ ಇರ್ತಾಳೆ, ಅಷ್ಟರಲ್ಲಿ ದಾರ ಅವಳ ಕಾಲ್ಗೆ ಸಿಕ್ಕಾಕೊಂಡು ಅವಳು ಬಿದ್ದು ಹೋಗ್ಬಿಡ್ತಾಳೆ. ಅಯ್ಯೋ ದೇವ್ರೇ, ಇವತ್ ಮತ್ತೆ ನನ್ ಮಡಕೆ ಒಡ್ದೋಗ್ಬಿಡ್ತು, ಅಮ್ಮನ ಹತ್ರ ಮತ್ತೆ ಬೈಸ್ಕೋಬೇಕಲ್ಲ. ರಾಧಾ ದಾರಗಳನ್ನ ಬಿಡಿಸ್ಕೊಂಡು ಅವಳ ಮನೆ ಕಡೆ ಹೊರಟ್ಬಿಟ್ಲು. ಕೆಲವು ಮಕ್ಕಳು ಆಡಕ್ಕೆ ಅಂತ ಮೈದಾನಕ್ಕೆ ಹೋದವರು ರಾತ್ರಿ ಆದ್ರೂ ಇನ್ನೂ ಬಂದಿರ್ಲಿಲ್ಲ, ಅದಕ್ಕೆ ಚಿಂತೆ ಮಾಡ್ತಿದ್ಲು. ಮತ್ತೆ ಎಲ್ಲ ಮಕ್ಕಳ ಮನೆಯವರು ತುಂಬಾನೇ ಭಯ ಪಟ್ಬಿಡ್ತಾರೆ. ರೋಹನ್, ಎಲ್ಲಿದ್ಯಾ ನೀನು? ತುಂಬಾ ಕತ್ಲಾಗಿದೆ, ಬಂದ್ಬಿಡು ಮನೆಗೆ, ಸುಪ್ರಿಯಾ ಬಹಳನೇ ಕಿರ್ಚ್ತಾಳೆ. ಆದ್ರೆ ರೋಹನ್ ಧ್ವನಿ ಅವಳಿಗೆ ಕೇಳಿಸೋದೇ ಇಲ್ಲ. ಆಗ ಅವಳು ಅವಳ ಪಕ್ಕದ ಮನೆಯಲ್ಲಿ ಕೇಳೋದಕ್ಕೆ ಅಂತ ಹೋಗ್ತಾಳೆ. ಅಣ್ಣ, ನಿಮ್ ಮಕ್ಕಳು ಮನೆಗ್ ಬಂದ್ಬಿಟ್ರಾ? ಇಲ್ಲ, ಸಾಯಂಕಾಲ ಆಟಾಡಕ್ ಹೋಗಿದ್ರು, ಮತ್ತೆ ಇಲ್ಲಿ ತನಕ ಅವ್ರು ಸುಳಿವೇ ಇಲ್ಲ. ರೋಹನ್ ಎಲ್ಲಿದ್ದಾನೆ? ರೋಹನ್ ಕೂಡ ಇನ್ನೂ ಮನೆಗ್ ಬಂದಿಲ್ಲ, ನಂಗಂತೂ ಬಹಳಾನೇ ಚಿಂತೆ ಆಗ್ತಿದೆ. ನಡೀರಿ, ಹೋಗಿ ನೋಡೋಣ. ಸುಪ್ರಿಯಾ ಶಿವಂ ಮತ್ತೆ ಇನ್ನು ಕೆಲವು ಜನನ ಕರ್ಕೊಂಡು ಮಕ್ಕಳನ್ನ ಹುಡುಕಕ್ಕೆ ಪ್ಲೇ ಗ್ರೌಂಡ್ ಕಡೆಗೆ ಹೋಗ್ಬಿಡ್ತಾಳೆ. ಬಹಳ ಕಷ್ಟಪಟ್ಟು ಹುಡುಕಿದಾದ್ಮೇಲೆ ಮಕ್ಕಳು ಅವ್ರಿಗೆ ಒಂದು ಮರದ ಹಿಂದ್ಗಡೆ ಸಿಕ್ಬಿಡ್ತಾರೆ. ಎಲ್ಲ ಅಪ್ಪ ಅಮ್ಮ ಆ ಮರದ ಹಿಂದೆ ಬರ್ತಾರೆ, ಮತ್ತೆ ಬಂದು ನೋಡ್ತಾರೆ ಆ ಮಕ್ಕಳು ದಾರಗಳಲ್ಲಿ ಪೂರ್ತಿಯಾಗಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ರೋಹನ್, ನೀನಿ ಮರದ ಹಿಂದೆ ಏನ್ ಮಾಡ್ತಿದ್ಯಾ? ಮಮ್ಮಿ, ನಾವು ಆಟ ಆಡಕ್ಕೆ ಅಂತ ಇಲ್ಲಿ ಬಂದಿದ್ವಿ, ನಾನು ಬಾಲ್ ತಗೊಳ್ಳೋಣ ಅಂತ ಬಂದಾಗ ಈ ದಾರದಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಶಿವಂ ನೋಡ್ತಾನೆ ಆ ಮರದ ಹಿಂದ್ಗಡೆ ಎಲ್ಲ ಮಕ್ಕಳು ದಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಬೈಯೋದಕ್ಕಿಂತ ಅವರನ್ನ ಮೊದಲು ದಾರದಿಂದ ಹೊರಗೆ ತೆಗಿಬೇಕು. ಎಲ್ಲ ತಂದೆ ತಾಯಿ ಅಲ್ಲಿ ಸಿಕ್ಕಾಕೊಂಡಿರೋ ಮಕ್ಕಳನ್ನ ಬಿಡ್ಸಕ್ಕೆ ಪ್ರಯತ್ನ ಪಡ್ತಾರೆ.
ಅವರ ಕಾಲುಗಳು ಆ ದಾರ ಅಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಬರ್ತಾನೆ ಇರ್ಲಿಲ್ಲ. ತುಂಬಾ ಕಷ್ಟ ಆಗ್ತಿತ್ತು. ಮಕ್ಕಳೇ, ನಿಮ್ಮ ಚಪ್ಪಲಿಗಳಂತೆ ಇರಿ, ಅದರಿಂದ ನೀವು ಸಲೀಸಾಗಿ ದಾರದಿಂದ ಹೊರಗೆ ಬರಬಹುದು. ಎಲ್ಲ ಮಕ್ಕಳು ಅವರವರ ಶೂಗಳನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಾರೆ, ಯಾಕೆಂದ್ರೆ ಅವರು ದಾರದಿಂದ ಮುಕ್ತಿ ಪಡ್ಕೋಬೇಕಾಗಿರುತ್ತೆ. ಎಲ್ಲ ಮಕ್ಕಳು ಅವರವ್ರ ಮಕ್ಕಳನ್ನ ಕರ್ಕೊಂಡು ಆ ದಾರವನ್ನ ತಪ್ಪಿಸ್ಕೊಂಡು ಅವ್ರ ಮನೆಗೆ ರೀಚ್ ಆಗ್ತಾರೆ. ಎಲ್ಲಾ ಕಡೆ ದಾರಗಳು ಆವರಿಸ್ಕೊಂಡಿರೋದ್ರಿಂದ ಹಳ್ಳಿಯವರು ತುಂಬಾನೇ ಯೋಚನೆಗೊಳಗಾಗ್ತಾರೆ. ಯಾರಿಗೂ ಏನ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಇದು ಯಾರ ತಪ್ಪಿಂದ ಈ ರೀತಿ ಆಗಿದೆ ಅಂತ. ನನಗನ್ಸುತ್ತೆ ನಾನ್ ದಾರ ಕದ್ದಿದ್ರಿಂದ ಇದೆಲ್ಲ ಆಗ್ತಿರೋದು ಅಂತ. ನಾನೀ ಹಳ್ಳಿಯವ್ರಿಗೆ ಹೇಳ್ಬಿಟ್ರೆ ಎಲ್ಲರೂ ನನ್ನನ್ನ ತುಂಬಾನೇ ಬೈತಾರೆ, ಮತ್ತೆ ನಾನು ಇದಕ್ಕೆ ಜುರ್ಮಾನೆ ಕೂಡ ಕಟ್ಟಬೇಕು. ಅದ್ರ ಬದಲು ನನ್ನ ಒಳ್ಳೇದೇನು ಅಂದ್ರೆ ನನ್ನ ಬಾಯಿ ಮುಚ್ಕೊಂಡಿರೋದೇ ಒಳ್ಳೇದು. ಸುಮಿತ್ರ ಯಾರಿಗೂ ಏನು ಹೇಳಲ್ಲ. ಮಾರನೇ ದಿನ ಅವಳು ಮಡಕೆ ತಗೊಂಡು ಬಾವಿ ಹತ್ರ ನೀರ್ ತರಕ್ ಹೋದಾಗ ಅಲ್ಲಿ ಅವಳ ಮಡಕೆ ತುಂಬುತ್ತೆ, ಮತ್ತೆ ಅವಳು ಮನೆಗೋಸ್ಕರ ಬರ್ತಾಳೆ. ಆಗ ದಾರಿಯಲ್ಲಿ ಅವಳ ಕಾಲುಗಳು ದಾರದಿಂದ ಸಿಕ್ಕಾಕೊಂಡ್ಬಿಡುತ್ತೆ, ಮತ್ತೆ ಅವಳು ಬಿದ್ದು ಹೋಗ್ಬಿಡ್ತಾಳೆ. ರಸ್ತೆಯಲ್ಲಿ ಬಿದ್ದಿದ್ದಂತ ಕೆಲವು ಕಲ್ಲುಗಳಿಂದ ಅವಳ ಕೈ ಮತ್ತೆ ಕಾಲುಗಳಲ್ಲಿ ಬಹಳಷ್ಟು ಗಾಯಗಳಾಗ್ಬಿಡುತ್ತೆ. ಓ ಅಮ್ಮ, ಸತ್ತೋದೆ! ನನ್ ಕೈ ಕಾಲೆಲ್ಲ ಇಷ್ಟೊಂದ್ ಗಾಯ ಆಗ್ಬಿಟ್ಟಿದ್ಯಲ್ಲ, ನನ್ ಕಾಲು ಹಿಡ್ಕೊಂಡ್ಬಿಟ್ಟಿದೆ. ದೇವ್ರೆ, ಇದ್ ಯಾವ್ದಕ್ಕೆ ನನಗ್ ಶಿಕ್ಷೆ ಕೊಡ್ತಿದ್ಯಾ? ಸುಮಿತ್ರಗ್ ಅರ್ಥ ಆಗ್ಬಿಡುತ್ತೆ ಇದೆಲ್ಲ ಅವಳು ಮಾಡಿದ್ದ ಪಾಪದಿಂದಾನೆ ಅಂತ. ಅದಕ್ಕೆ ಅವಳು ಇಡೀ ಹಳ್ಳಿಯವ್ರನ್ನ ಒಂದು ಪಂಚಾಯತಿಗೆ ಅಂತ ಕರೀತಾಳೆ. ಮತ್ತೆ ಅವ್ರೂರಲ್ಲಿರುವಂತ ದೊಡ್ಡ ಅರಳಿ ಮರದ ಕೆಳಗಡೆನೆ ಪಂಚಾಯತಿ ನಡೆಯುತ್ತೆ. ಎಲ್ಲ ಜನರು ಅಲ್ಲಿಗ್ ಬರ್ತಾರೆ, ಮತ್ತೆ ಅರಳಿ ಮರಕ್ಕೆ ಎಲ್ರು ನಮಸ್ಕಾರ ಮಾಡ್ತಾರೆ. ಹೇ ಅರಳಿ ಮರವೇ, ನಮ್ಮ ಹಳ್ಳಿಗೆ ಏನಾಗಿದೆ? ಇಡೀ ಹಳ್ಳಿ ದಾರದ ಹಳ್ಳಿ ಆಗ್ಬಿಟ್ಟಿದೆ. ಈ ಹಳ್ಳಿಗೆ ನನ್ನ ಮಲತಮ್ಮನ ಶಾಪ ಆಗಿದೆ. ಹೇ ಅರಳಿದೇವ, ನೀವು ಅದೇ ಅರಳಿ ಮರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದು ಕಾಡಲ್ಲಿದ್ದೀಯಲ್ಲ. ಹಾ, ನಾ ಅದರ ಬಗ್ಗೆನೆ ಮಾತಾಡ್ತಾ ಇರೋದು. ಈ ಹಳ್ಳಿಲಿ ಯಾರೋ ನನ್ನ ತಮ್ಮನಿಗೆ ಕಟ್ಟಿದ್ದ ದಾರವನ್ನು ಬಿಚ್ಚಿದ್ದಾರೆ. ಅದೇ ಕಾರಣಕ್ಕೆ ಅವನು ಶ್ರಾಪ ನೀಡಿ ಇಡೀ ಹಳ್ಳಿಯನ್ನು ದಾರದ ಹಳ್ಳಿಯನ್ನಾಗಿ ಮಾಡಿದ್ದಾನೆ. ಆದ್ರೆ ಇದನ್ನೆಲ್ಲ ಯಾರು ಮಾಡಿದ್ರು? ಮರದ ದೇವರು ಏನಾದ್ರೂ ಹೇಳೋದಕ್ ಮುಂಚೆನೆ ಸುಮಿತ್ರ ಅಲ್ಲಿಗೆ ಬಂದ್ಬಿಡ್ತಾಳೆ. ನನ್ನಿಂದ ತಪ್ಪಾಗ್ಬಿಡ್ತು ಅರಳಿ ದೇವತೆ, ನೀನ್ ನನಗೆ ಕ್ಷಮಿಸ್ಬಿಡು, ನನಗ್ ಕ್ಷಮಿಸ್ಬಿಡಿ. ಕ್ಷಮೆ ನನ್ನಿಂದ ಅಲ್ಲ, ನನ್ನ ತಮ್ಮನ ಬಳಿ ಹೋಗಿ ಕೇಳು. ಮತ್ತೆ ನೀನು ಯಾವ ದಾರವನ್ನು ಕದ್ದಿದ್ದೀಯೋ ಆ ದಾರವನ್ನು ಅವನಿಗೆ ಪುನಃ ನೀಡು, ಆಗಲೇ ಈ ಹಳ್ಳಿಗೆ ಶಾಪದಿಂದ ಮುಕ್ತಿ ಸಿಗುತ್ತದೆ. ಸುಮಿತ್ರ ಆ ದಾರದ ಉಂಡೆನ ತಗೊಂಡು ಕಾಡಿಗೆ ಹೋಗ್ತಾಳೆ. ಮುಂಚೆ ಅದು ಹೇಗಿತ್ತೋ ಅದೇ ರೀತಿ ಅದಕ್ಕೆ ಸುತ್ತು ಬಿಡ್ತಾಳೆ. ಅದನ್ನ ಹೇಗ್ ತೆಗ್ದಿದ್ಲೋ ಹಾಗೆ. ದಾರ ತೆಗೆದ ಮೇಲೆ ಮತ್ತೆ ಮರ ಅಲ್ಲಾಡಕ್ ಶುರುವಾಗುತ್ತೆ. ಮತ್ತೆ ಒಂದು ಸುರಂಟ್ರಗಾಳಿ ಬಂದ್ಬಿಡತ್ತೆ. ಸುಮಿತ್ರ ಅರಳಿ ಮರಕ್ಕೆ ಕ್ಷಮೆ ಕೇಳ್ತಾಳೆ, ಮತ್ತೆ ಅಲ್ಲಿಂದ ಅವಳ ಮನೆಗೆ ಬಂದ್ಬಿಡ್ತಾಳೆ. ಅವಳು ಹಳ್ಳಿಗೆ ಬರ್ತಾಳೆ, ಮತ್ತೆ ನೋಡ್ತಾಳೆ ಅವರ ಹಳ್ಳಿಯಲ್ಲಿದ್ದ ಎಲ್ಲ ದಾರಗಳು ಮಾಯ ಆಗ್ಬಿಟ್ಟಿರ್ತವೆ. ಮತ್ತೆ ಅವಳು ನೋಡ್ತಾಳೆ ಮುಂಚಿನ ಹಾಗೆ ಅವಳ ಹಳ್ಳಿ ಸ್ವಚ್ಛವಾಗಿ ಆನಂದವಾಗಿರುತ್ತೆ. ಮಂಗ್ಲು ಮತ್ತೆ ದೀಪು ಅಂತ ಇಬ್ರು ಅಣ್ಣ ತಮ್ಮಂದ್ರು ಆಸೆ ಬುರುಕರಿದ್ರು. ಇಬ್ರು ತೀತಲ್ಪುರದಲ್ಲಿ ಇದ್ರು. ಇಬ್ರ ಹತ್ರನೂ 30 ಎಕರೆ ಜಮೀನಿತ್ತು. ಇಬ್ರಿಗೂ 15-15 ಎಕರೆ ಅವ್ರ ಹೆಸರಿಗೆ ಬಂದಿತ್ತು. ಪ್ರತಿ ವರ್ಷ ಬೆಳೆ ಬೆಳ್ಕೊಳ್ತಿದ್ರು, ಮತ್ತೆ ಪ್ರಾಫಿಟ್ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ಲಾಭ ಬೇಕು ಅಂತ ಅವರ ಕೆಲಸ ಮಾಡೋ ಅಂತ ವ್ಯಕ್ತಿಗಳನ್ನ ಚೆನ್ನಾಗಿ ತೊಡಸ್ಕೊಳ್ತಾ ಇದ್ರು. ಹೊಲದಲ್ಲಿ ಬಿತ್ತು ಅಂತ ಸಮಯ ಬಂದಿತ್ತು. ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಬ್ರು ಯೋಚಿಸ್ತಾರೆ. ದೀಪು, ಸ್ವಲ್ಪ ಯೋಚನೆ ಮಾಡಿ ನೋಡು. ಯಾವ ಬೆಳೆ ನಮಗೆ 4 ತಿಂಗಳಲ್ಲಿ ಸಿಗುತ್ತೋ ಆ ಬೆಳೆ ನಮಗೆ 2 ತಿಂಗಳಲ್ಲಿ ಸಿಕ್ಕಿದ್ರೆ ಅದು ದೊಡ್ಡ ಲಾಭ ತಾನೆ. ಅವಾಗ ಒಂದು ವರ್ಷದಲ್ಲಿ 4 ಸಲ ವ್ಯವಸಾಯ ಮಾಡ್ಬೋದು. ಆದರೆ ಆ ಥರ ಹೇಗೆ ನಡೆಯುತ್ತೆ? ಅದಕ್ಕೆ ಏನು ಐಡಿಯಾ ಇದೆ ಇಷ್ಟು ಸಲ ಬೆಳೆಸಲಿಕ್ಕೆ? ಅದಕ್ಕೆ ಮೊದಲು ನಾವು ಊರಿನ ನಾಯಕರನ್ನ ನೋಡಿ ಮಾತಾಡಬೇಕು, ಅವರು ಏನಾದರೂ ನಮಗೊಂದು ಐಡಿಯಾ ಕೊಡ್ತಾರೆ. ಸರಿ, ಹಾಗಾದರೆ ಯಾಕೆ ಲೇಟ್ ಮಾಡಬೇಕು? ಹೋಗಿ ನೋಡೋಣ. ಒಂದು ವೇಳೆ ಲಾಭ ಹೆಚ್ಚು ಸಿಕ್ಕಿದ್ರೆ ಈ ಗ್ರಾಮಕ್ಕೆ ಒಳ್ಳೇದು ತಾನೆ. ಇಬ್ರು ಮಂಗ್ಲು ಮತ್ತೆ ದೀಪು ಪ್ರಾಫಿಟ್ ಮಾಡ್ಕೊಳ್ಳೋಕೆ ಅಂತ ಅವರ ಐಡಿಯಾನ ಹೇಳಕ್ಕೆ ಗೌಡ್ರ ಹತ್ರ ಹೋಗ್ತಾರೆ. ನಾಯಕರೇ, ಎಲ್ಲಿದ್ದೀರಾ? ನಿಮ್ ಜೊತೆ ಸ್ವಲ್ಪ ನಾವು ಮಾತಾಡಬೇಕು. ಅರೆ ಮಂಗ್ಲು, ದೀಪು ಇಬ್ರಲ್ಲೂ ಇವತ್ತಿಲ್ಲಿಗೆ ಬಂದಿದ್ದೀರಾ ಅಂದ್ರೆ ಖಂಡಿತ ಯಾವ್ದಾದ್ರು ಒಂದು ಲಾಭದ ವಿಷಯ ಮಾತಾಡ್ಲಿಕ್ಕೋಸ್ಕರ ಬಂದಿರ್ತೀರಾ. ಅರೆ ನಾಯಕರೇ, ನೀವು ದೊಡ್ಡ ಜನನೆ. ಮಂಗ್ಲು ಅಣ್ಣನಿಗೆ ಒಂದು ಐಡಿಯಾ ಸಿಕ್ಕಿದೆ, ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದಾರೆ. ಮಂಗ್ಲು ಗೌಡ್ರಿಗೆ ಅವನ ಪ್ಲಾನ್ ನ ಹೇಳ್ತಾನೆ. ಮತ್ತೆ ಹೇಳ್ತಾನೆ,
ಇಲ್ಲಿ ನೋಡಿ ನಾಯಕರೇ, ಯೋಚಿಸಿ. ನಾವು ಎರಡು ತಿಂಗಳಲ್ಲಿ ಬೆಳೆಗಳನ್ನ ಬೆಳೆಸಿದರೆ ಒಂದು ವರ್ಷದಲ್ಲಿ 6 ಸಲ ವ್ಯವಸಾಯ ಮಾಡ್ಬೋದು. ಅವಾಗ ನಮ್ಮ ನೆಲದಲ್ಲಿ ಬೇಳೆ, ಗೋಧಿ, ಭತ್ತ ಎಲ್ಲದನ್ನೂ ಬೆಳೆಸಬಹುದಲ್ವಾ? ಆದರೆ ಅದನ್ನ ಹೇಗೆ ಮಾಡೋದು? ನಾವು ಸೂರ್ಯನಿಗೆ ಯಾಗನ ಬೆಳೆಸಿ ಸಂತೋಷ ಪಡಿಸಬೇಕು. ಸೂರ್ಯನ ದೃಷ್ಟಿ ನಮ್ಮ ಹೊಲದ ಮೇಲೆ ಬಿದ್ದರೆ ಹೊಲದಲ್ಲಿ ತುಂಬಾ ಬೆಳೆಯುತ್ತೆ. ನಾವು ಅವ್ರನ್ನ ಸಂತೋಷ ಪಡಿಸಿದರೆ ಖಂಡಿತ ಅವರು ನಮಗೆ ತುಂಬ ಸಹಾಯನ ಮಾಡ್ತಾರೆ. ಹಾಗಾದರೆ ಪೂಜೆಗೆ ಬೇಕಾದ ತಯಾರಿ ನಾನೇ ಮಾಡ್ತೀನಿ. ನಾಳೆ ಬೆಳಿಗ್ಗೆ ಪೂಜೆ ಶುರು ಮಾಡೋಣ. ದೀಪು, ಮಂಗ್ಲು ಮತ್ತೆ ಗೌಡ್ರು ಒಟ್ಟಿಗೆ ಹೋಮ ಮಾಡಕ್ ಶುರು ಮಾಡ್ತಾರೆ. ಒಂದು ಪೂರ್ತಿ ದಿನ ಹೋಮ ಮಾಡ್ತಾರೆ ಮತ್ತೆ ಸೂರ್ಯ ದೇವ ಪ್ರಸನ್ನನಾಗಿ ಅವ್ರ ಮುಂದೆ ಬಂದು ನಿಲ್ತಾನೆ. ನೀವು ನನ್ನ ಸಂತೋಷ ಪಡಿಸಿದ್ದೀರಾ? ಏನ್ ಬೇಕು ಅದನ್ನ ಕೇಳಿ. ಸೂರ್ಯದೇವ, ನಮ್ಮ ಬೇಡಿಕೆ ಏನಂದ್ರೆ ನಮಗೆ 2 ಸೂರ್ಯ ಬೇಕು. ಅವಾಗ ಯಾವಾಗ್ಲೂ ನಮ್ಮ ಹೊಲದಲ್ಲಿ ಕತ್ತಲೆ ಇಲ್ಲದೆ ಬೆಳಕು ಮಾತ್ರ ಇರುತ್ತೆ. ಅದರಲ್ಲಿ ನಮ್ಮ ಹೊಲದಲ್ಲಿ 2 ಪಟ್ಟು ಬೆಳೆ ಬೆಳೆಯುತ್ತೆ. ಅವಾಗ ನಮ್ಮಂತ ವ್ಯವಸಾಯಿಗಳ ಸುಮಾರು ಕಷ್ಟಗಳು ಖಂಡಿತ ಕಡಿಮೆಯಾಗುತ್ತೆ. ಹಾಗೇ ಆಗಲಿ. ಇನ್ನು ಮುಂದೆ ಭೂಮಿಯಲ್ಲಿ 1 ಸೂರ್ಯ ಅಲ್ಲ 2 ಸೂರ್ಯ ಇರ್ತಾರೆ. ಸೂರ್ಯದೇವ ಇಷ್ಟನ್ನ ಹೇಳಿ ಅಲ್ಲಿಂದ ಹೊರಟ್ಬಿಟ್ರು. ಮಾರನೇ ದಿನ ಒಂದಲ್ಲ 2 ಸೂರ್ಯ ಬರ್ತಾರೆ ಮತ್ತೆ ಹೊಳಿತಿರುತ್ತೆ. 2 ಸೂರ್ಯ ಹುಟ್ಟಿದಕ್ಕೆ ಇಡೀ ಭೂಮಿಯಲ್ಲಿ ಒಳ್ಳೆ ಬೆಳೆ ಚೆನ್ನಾಗಿ ಬರುತ್ತೆ. ಮಂಗ್ಳು ಮತ್ತೆ ದೀಪು ಬಹಳ ಖುಷಿ ಪಡ್ತಾರೆ. 2 ಸೂರ್ಯ ಇದ್ದಿದ್ದಕ್ಕೆ ಊರೆಲ್ಲ ಒಣಗೋಯ್ತು. ಆಕಾಶದಿಂದ ಏನೋ ಬೆಂಕಿ ಬೀಳೋ ಹಾಗಾಯ್ತು. ಬಹಳ ಸೆಕೆ ಇತ್ತು. ಹೊಲದಲ್ಲಿ ಕಟಾವಿನ ಸಮಯ ಬಂತು. 2 ತಿಂಗಳಲ್ಲಿ ಇಡೀ ಬೆಳೆ ಬೆಳೆದು ನಿಂತಿತ್ತು. ಈ ಸಲ ನಮಗೆ 2 ಪಟ್ಟು ಜಾಸ್ತಿ ಬೆಳೆ ಸಿಕ್ಕಿದೆ. ಇದೆಲ್ಲದಕ್ಕೆ ಕಾರಣ ಆ 2 ಸೂರ್ಯನೇ. ನಾನು ಯಾವಾಗ ಯಾವುದು ಮಾಡಿದರೂ ಒಳ್ಳೆಯದಕ್ಕೇನೆ. ಆದರೆ ಅಣ್ಣ, 2 ಸೂರ್ಯ ಬಂದ ಮೇಲೆ ನಮಗೆ ಬಿಸಿಲು ಜಾಸ್ತಿಯಾಗಿದೆ. ಎಲ್ಲ ಕೆರೆ ನದಿಯಲ್ಲಿ ನೀರು ಕಾಣೆಯಾಗಿದೆ. ಸುಮಾರು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರು ಸಿಗ್ತಾ ಇಲ್ಲ. ಅವರೆಲ್ಲ ಕಷ್ಟಪಡ್ತಾ ಇದ್ದಾರೆ. ಅರೆರೆ, ಯಾವುದಾದ್ರೂ ಒಂದು ಲಾಭ ಸಿಗುವಾಗ ಚಿಕ್ಕ ನಷ್ಟೆಲ್ಲ ಆಗೇ ಆಗುತ್ತೆ. ಅದು ಪ್ರಕೃತಿ ನಮಗೆ ಕೊಡ್ತಿರೋದು. ಸ್ವಲ್ಪ ಯೋಚನೆ ಮಾಡಿ ನೋಡು. ಇನ್ನು 3 ಸೂರ್ಯ ಬಂದರೆ ನಮ್ಮ ಬೆಳೆಗಳು 1 ತಿಂಗಳಲ್ಲಿ ಬೆಳೆಯುತ್ತೆ. ಆವಾಗ ನಮಗೆ 3 ಪಟ್ಟು ಜಾಸ್ತಿ ಲಾಭ ಸಿಗುತ್ತೆ. ಆದರೆ ಅದು ಹೇಗೆ ನಡೆಯುತ್ತೆ? ನೀವು ಪುನಃ ಯಾಗನ ಬೆಳೆಸಿ ಸೂರ್ಯನ ಕರೆಸ್ತೀರಾ? ಹಾಗೆ ಮಾಡಬೇಡಿ. ಈಗಾಗಲೇ ಇವಾಗ ದೊಡ್ಡ ಕಷ್ಟ ಬಂದಿದೆ. ಇನ್ನು ಕಷ್ಟನ ಹೆಚ್ಚು ಮಾಡಿಸ್ಬೇಡಿ. ನಿಂಜಿತ ಮಾತಾಡೋ ಬದಲು ಸುಮ್ಮನೆ ಇರ್ಬೋದು. ನನ್ನ ದಾರಿನ ಬಿಟ್ಟು ಸೈಡ್ ಹೋಗು. ಮಂಗ್ಳು ಅಲ್ಲಿಂದ ಹೊರಟ್ಬಿಡ್ತಾನೆ ಮತ್ತೆ ಒಬ್ಬನೇ ಹೋಮ ಮಾಡ್ತಾನೆ. ಅಲ್ಲಿ ಕೂತ್ಕೊಂಡು 3 ದಿನ ಹೋಮ ಮಾಡ್ತಾನೆ. 3ನೇ ದಿನ ಸೂರ್ಯದೇವ ಪ್ರಕಟವಾಗ್ತಾರೆ. ನಿನ್ನ ಭಕ್ತಿನ ನೋಡಿ ನಾನು ಸಂತೋಷ ಪಟ್ಟಿದ್ದೀನಿ ಭಕ್ತ. ಹೇಳು, ನಿನಗೆ ಏನು ಬೇಕು ನನ್ನ ಜೊತೆ ಕೇಳು. ಸೂರ್ಯದೇವ, 3 ಸೂರ್ಯನ ಕೊಡ್ತೀರಾ? ಆವಾಗ ನಮ್ಮಂಥ ಬಡವರ ಬೆಳೆಗಳು 2 ಪಟ್ಟು ಹೆಚ್ಚಾಗಿ ನಾವು ತುಂಬ ಸಂತೋಷವಾಗಿರ್ತೀವಿ. ಹಾಗೇ ಆಗಲಿ. ನಾಳೆಯಿಂದ 3 ಸೂರ್ಯ ಬರುತ್ತೆ. ಆಕಾಶದಲ್ಲಿ ನಿಮಗೆ 3 ಸೂರ್ಯ ಕಾಣಿಸುತ್ತೆ. ಮಾರನೇ ದಿನನೇ 3 ಸೂರ್ಯ ಬಂತು. ಜನರು ಸೆಕೆನ ತಡಿಯಕ್ಕಾಗದೆ ಕೂತ್ಬಿಟ್ರು. ಇಡೀ ಹಳ್ಳಿಯವರು ಮಂಗ್ಳು ಮತ್ತೆ ದೀಪು ಇಂದ ತೊಂದರೆಗೊಳಪಟ್ಟಿದ್ರು. 3 ಸೂರ್ಯಗಳಿಂದ ಏನೋ ಬೆಂಕಿನೇ ಬೀಳೋ ಹಾಗಾಯ್ತು. ಜನ ಯೋಚಿಸಕ್ ಶುರು ಮಾಡಿದ್ರು. ನದಿ ಮತ್ತೆ ಕೆರೆಗಳಲ್ಲಿ ನೀರು ಒಣಗಕ್ ಶುರುವಾಯ್ತು. ಎಲ್ಲ ಐಸ್ ಕರ್ಗೋಗ್ಬಿಡತ್ತೆ. ಬಹಳ ಸೆಕೆ ಇದ್ದಿದ್ರಿಂದ ಜನರೆಲ್ಲ ಮನೆಯಲ್ಲೇ ಇದ್ದೋದ್ರು. ಹೊರಗಡೆ ಒಂದು ಪಕ್ಷಿ ಕೂಡ ಕಾಣ್ತಿರ್ಲಿಲ್ಲ. ಮಂಗ್ಳು ಅಣ್ಣ, ನನಗೆ ಗೊತ್ತಿದೆ ಇದೆಲ್ಲದಕ್ಕೆ ಕಾರಣ ನೀವೇ ಅಂತ. ಸ್ವಲ್ಪ ನೋಡಿ ಎಲ್ಲರೂ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ತುಂಬ ದೊಡ್ಡ ತಪ್ಪನ್ನು ಮಾಡಿಬಿಟ್ಟು ಬಂದು ನೀವಿಲ್ಲಿ ಶಾಂತವಾಗಿ ಕೂತ್ಕೊಂಡಿದ್ದೀರಾ? ಏನು ತಪ್ಪು? ಇದರಲ್ಲಿ ನಿನಗೇನು ಲಾಭ ಸಿಕ್ಕಿದೆ? ಯಾಕೆ ಶಬ್ದ ಮಾಡ್ತೀಯಾ? ಬಿಸಿಲು ಹೀಗೆ ಜಾಸ್ತಿ ಆದರೆ ಬೆಳೆಯುವ ಭೂಮಿ ಏನಾಗುತ್ತೆ ಅಂತ ನೀವು ನೋಡಿ. ಅದು ಒಣಗಿ ಹೋದರೆ ಆಮೇಲೆ ಬೆಳೆ ಬೆಳೆಯೋದೇ ಇಲ್ಲ. ಇಷ್ಟನ್ನ ಹೇಳಿ ದೀಪು ಗೌಡ್ರ ಹತ್ರ ಹೋದ ಮತ್ತೆ ಹೇಳ್ದ, ನಾಯಕರೇ, ನನ್ನ ಅಣ್ಣನಿಂದ ಜನರು ಕಷ್ಟಪಡ್ತಿದ್ದಾರೆ, ತುಂಬಾ ಕಷ್ಟಪಡ್ತಿದ್ದಾರೆ. ನಾವು ಏನಾದರೂ ಒಂದು ದಾರಿ ಮಾಡಬೇಕು, ಇಲ್ಲಾಂದ್ರೆ ಈ ಭೂಮಿನೇ ನಾಶವಾಗುತ್ತೆ. ನಾನು ಮಂಗ್ಳ ಜೊತೆ ಮುಂಚೆನೆ ಹೇಳ್ದೆ, ಆದರೆ ಅವನು ಕೇಳಲೇ ಇಲ್ಲ. ಇವಾಗ ನಾವು ಎಲ್ಲರೂ ಸೇರಿಕೊಂಡು ಯಾಗನ ಬೆಳೆಸಬೇಕು. ಅವಾಗ ಸೂರ್ಯದೇವ ಬರ್ತಾರೆ, ಅವರು ಒಂದು ದಾರಿನ ತೋರಿಸ್ತಾರೆ. ಗೌಡ್ರು ಪೂರ್ತಿ ಹಳ್ಳಿನ ಅಲ್ಲಿಗೆ ಕರೆದು ಮತ್ತೆ ಹೋಮದ ಬಗ್ಗೆ ವಿವರಿಸಿದ್ರು. ಮತ್ತೆ ಹೇಳಿದ್ರು, ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸೂರ್ಯದೇವನ ಸಂತೋಷ ಪಡಿಸಬೇಕು. ಅರೆ, ಮಂಗ್ಳೂಗೆ ಪ್ರಾಫಿಟ್ ಬರಬೇಕು ಅಂತ ನಮ್ಗೆಲ್ಲ ಜೀವನ ಕಷ್ಟ ಆಗೋಗ್ಬಿಟ್ಟಿದೆ ಗೊತ್ತಾಯ್ತಾ? ಗೌಡ್ರೆ, ಒಂದ್ ವಿಷಯ ತಿಳ್ಕೊಳ್ಳಿ, ನಾವು ಇದರಿಂದ ಆಗ್ತಾ ಇರೋಂತ ಲಾಸ್ ನ ತಡ್ಕೊಳ್ಳಲ್ಲ. ನಮ್ಮ ಮನೆಗಳಲ್ಲಿ ಬರೀ 1 ಟ್ಯಾಂಕ್ ನೀರಿದೆ. ಅದು ಆಗೋಗ್ಬಿಟ್ರೆ ಅದಕ್ಕೂ ಮುಂಚೆ ನಾವಿದನ್ನೆಲ್ಲ ಸರಿ ಮಾಡ್ಬೇಕಾಗತ್ತೆ. ನೀನ್ ಹೇಳೋದು ಸರಿನೇ. ಬನ್ನಿ ನಾಯಕರೇ,
ಯಾಗಕ್ಕೆ ತಯಾರಿ ಮಾಡೋಣ. ಪೂರ್ತಿ ಹಳ್ಳಿಯವರು ಸೇರಿ ಹೋಮ ಮಾಡಕ್ಕೆ ಶುರು ಮಾಡ್ತಾರೆ. ದೀಪು ಜೊತೆ ಮಂಗ್ಳು ಕೂಡ ಅಲ್ಲಿಗೆ ಬರ್ತಾನೆ. ಹೋಮ ಶುರುವಾಗೋಕ್ಕಿಂತ ಸ್ವಲ್ಪ ಮುಂಚೆ ಸೂರ್ಯದೇವ ಅಲ್ಲಿಗೆ ಬಂದ್ಬಿಡ್ತಾರೆ. ಮತ್ತೆ ಅವರು ಹೇಳಿದ್ರು, ಹೇಳಿ ಏನ್ ಸಮಸ್ಯೆ? ಗ್ರಾಮದವರೆಲ್ಲರೂ ನನ್ನ ಕರೆದಿದ್ದೀರಾ? ಸೂರ್ಯದೇವನಿಗೆ ಇಡೀ ಹಳ್ಳಿಯವರು ನಮಸ್ಕರಿಸಿದ್ರು. ಮತ್ತೆ ಗೌಡ್ರು ಹೇಳಿದ್ರು, ನಮ್ ನಾಕ್ ಕ್ಷಮಿಸಬಿಡಿ, ನಾವು ಅತ್ಯಾಸೆ ಪಟ್ವಿ. ನಮಗೆ ಮುಂಚೆ ಇದ್ದ ಹಾಗೆ ಭೂಮಿ ಬೇಕು. ಅಲ್ಲಿ ಒಂದೇ ಒಂದು ಸೂರ್ಯ ಇರಬೇಕು, ಇದು ನಮ್ಮ ಬೇಡಿಕೆ. ನಾವು ಅತಿಯಾಸೆ ಪಟ್ಟು ಇವಾಗ ಎಲ್ಲದನ್ನ ಕಳ್ಕೊಂಡ್ವಿ. ಹಾಗೇ ಆಗಲಿ, ನಾನು ನಿಮಗೋಸ್ಕರ ಇದನ್ನ ಮಾಡ್ತೀನಿ. ಆದರೆ ಒಂದೇ ಒಂದು ಷರತ್ತಿದೆ. ಯಾವ ಷರತ್ತು? ಏನದು? ಇವತ್ತಿಂದ ಯಾರೂ ಇದನ್ನ ಪುನಃ ಮಾಡಲೇಬಾರ್ದು. ಯಾರು ತುಂಬ ಅತಿಯಾಸೆ ಪಟ್ಟು ಅವಶ್ಯಕತೆ ಇಲ್ಲದನ್ನ ಮಾಡಲೇಬಾರ್ದು. ನಾನು ಮಂಗ್ಳೂರ್ನ ಕ್ಷಮಿಸ್ತೀನಿ, ನಿಮಗೆ ಬೇಕಾಗಿದ್ದನ್ನ ಎಲ್ಲದನ್ನೂ ಮಾಡಿಕೊಡ್ತೀನಿ. ನಾವು ಇದಕ್ಕೆ ಒಪ್ಕೊಳ್ತೀವಿ ಸೂರ್ಯದೇವ, ಇನ್ನು ಮುಂದೆ ನಾವು ಈ ತರ ತಪ್ಪನ್ನ ಮಾಡೋದೇ ಇಲ್ಲ. ಸೂರ್ಯದೇವ ಮಂಗ್ಳೂರ್ನ ಕ್ಷಮಿಸ್ಬಿಟ್ರು. ಎಲ್ರು ಖುಷಿ ಖುಷಿಯಾಗಿದ್ರು. ಪಕ್ಷಿಗಳು ಹಾರಾಡ್ತಿದ್ವು, ಪ್ರಾಣಿಗಳು ಎಲ್ಲ ಕಡೆ ಓಡಾಡ್ಕೊಂಡಿದ್ವು. ಎಲ್ಲ ಕಡೆ ಹಸ್ರೋ ಹಸ್ರು. ಮಂಗ್ಳು ಮತ್ತೆ ದೀಪು ಪ್ರಮಾಣ ಮಾಡಿದ್ರು, ಇನ್ಮೇಲೆ ಯಾವತ್ತೂ ಆಸೆ ತೋರಿಸಲ್ಲ ಅಂತ. ಹಳ್ಳಿಯಲ್ಲಿ ಎಲ್ರು ಖುಷಿಯಾಗಿದ್ರು. ಕಿಶನ್ಗಂಜ್ ಅನ್ನೋ ಒಂದು ಹಳ್ಳಿಯಲ್ಲಿ ಮಹೇಶ್ ಕುರ್ತಾ ಮತ್ತೆ ಬಟ್ಟೆಗಳನ್ನ ಮಾರೋ ಕೆಲಸ ಮಾಡ್ತಿದ್ದ. ಮಹೇಶ್ ಅವನ ಪರಿವಾರದ ಜೊತೆ ಕಿಶನ್ಗಂಜ್ ಅಲ್ಲಿ ಒಂದು ಅಂಗಡಿ ನಡೆಸ್ತಿದ್ದ. ಮತ್ತೆ ಅದೇ ಅಂಗಡಿಯಲ್ಲಿ ಇರ್ತಾ ಇದ್ದ. ಮಹೇಶ್ನ ಅಂಗಡಿಯ ಅಕ್ಕಪಕ್ಕದಲ್ಲಿ ಬಹಳಷ್ಟು ಬಟ್ಟೆ ಅಂಗಡಿಗಳು ಶುರುವಾಗಿದ್ವು. ಜನರು ಸಿಟಿಯಿಂದ ಕುರ್ತಾ ಪೈಜಾಮಾ ಮಾಡೋದನ್ನ ಕಲ್ತ್ಕೊಂಡು ಕಿಶನ್ಗಂಜ್ಗೆ ಬಂದ್ಬಿಡ್ತಿದ್ರು. ಬಹಳಷ್ಟು ಅಂಗಡಿಗಳು ಇದ್ದ ಕಾರಣ ಮಹೇಶ್ನ ಅಂಗಡಿ ಸರಿಯಾಗಿ ನಡೆಯೋದಿಲ್ಲ. ಆದ್ರೆ ಮಹೇಶ್ ಒಬ್ಬ ಸತ್ಯವಂತ ಮತ್ತೆ ನಿಷ್ಠಾವಂತನಾಗಿದ್ದ. ಅದೇ ಕಾರಣಕ್ಕೆ ಅವನು ಯೋಚನೆಗೊಳಗಾಗಿದ್ದ. ಇಲ್ ನೋಡ್ದೇನೆ, ಇಡೀ ದಿನ ಇವತ್ತು ನಮ್ಗೆ ಏನು ವ್ಯಾಪಾರ ಆಗ್ಲೇ ಇಲ್ಲ. ಪರವಾಗಿಲ್ಲ ಬಿಡ್ರಿ, ನಾಳೆಯಿಂದ ನೀವು ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಡಿ, ಅಂಗಡಿ ತುಂಬಾ ಚೆನ್ನಾಗಿ ನಡೆಯುತ್ತೆ. 50% ಡಿಸ್ಕೌಂಟ್ ಮುಂಚೆಯಿಂದಾನೆ ಇದೆ, ಆದ್ರೆ ಏನು ಇವಾಗ ಫ್ರೀ ಕೊಟ್ಬಿಡಕ್ಕಾಗತ್ತಾ? ಮಹೇಶ್ ಇನ್ನೇನು ಅಂಗಡಿ ಮುಚ್ಚೋದ್ರಲ್ಲೇ ಇದ್ದ. ಅಷ್ಟರಲ್ಲಿ ಸೂರ್ಯದೇವ ಒಬ್ಬ ಭಿಕ್ಷುಕನ ರೂಪದಲ್ಲಿ ಬರ್ತಾರೆ. ಮತ್ತೆ ಹೇಳಿದ್ರು, ಅರೆ ಅಣ್ಣ, ನನ್ನ ಸೈಜ್ಗೆ ಏನಾದ್ರೂ ಬಟ್ಟೆ ಸಿಗ್ಬಹುದಾ? ಇದ್ರೆ ಏನಾದ್ರು ಹೇಳ್ತೀರಾ? ಈ ಕುರ್ತಾ ಇದೆ ನನ್ನ ಹತ್ರ ನಿಮ್ ಸೈಜ್ಗೆ, ಇದನ್ನ ತಗೊಂಡೋಗಿ. ಆದ್ರೆ ನನ್ನ ಹತ್ರ ಹಣ ಇಲ್ವಲ್ಲ, ಇದನ್ನ ನಾನು ಮೊದ್ಲೇ ಹೇಳ್ಬಿಡ್ತೀನಿ. ಮೊದ್ಲಿಂದಾನೆ ಅಂಗಡಿ ಚೆನ್ನಾಗ್ ಓಡ್ತಾ ಇಲ್ಲ, ಅದಕ್ ಮೇಲೆ ಬಾಗಿಲ್ ಬಂದಿರೋ ಭಿಕ್ಷುಕನ್ನ ಹೊರಗ್ ಕಳ್ಸೋದು ಅಷ್ಟು ಚೆನ್ನಾಗಿರಲ್ಲ. ಇವ್ರಿಗೆ ನಾನು ಕುರ್ತನ ಕೊಟ್ಟೆ ಕೊಡ್ತೀನಿ, ಇದ್ ತಗೊಳ್ಳಿ. ಇದನ್ನ ನೀವೇ ಇಟ್ಕೊಳ್ಳಿ ಸ್ವಾಮಿ, ಹಣದ ಅವಶ್ಯಕತೆ ಏನು ಇಲ್ಲ, ಇದನ್ನ ನೀವೇ ಇಟ್ಕೊಳ್ಳಿ. ಮಹೇಶ್ ಕುರ್ತಾನ ಮುಂದಿಡ್ತಾ ಇದ್ ಕೂಡ್ಲೇ ಭಿಕ್ಷುಕ ಅವನ ಅಸಲಿ ರೂಪಕ್ಕೆ ಬಂದ್ಬಿಡ್ತಾನೆ. ಸೂರ್ಯದೇವ ಆಗ್ಬಿಟ್ರು. ತಥಾಸ್ತು ಬಾಲಕ, ನಿನ್ನ ಮನಸ್ಸು ಎಷ್ಟು ಸ್ವಚ್ಛವಾಗಿದೆ, ನಿನ್ನ ಬರೀ ಪರೀಕ್ಷೆ ಮಾಡಿದೆ ಅಷ್ಟೇ. ನೀನಂತೂ ನಿಷ್ಠಾವಂತ ಮತ್ತೆ ಸ್ವಾಭಿಮಾನಿ ಆಗಿದ್ಯಾ. ಭಗವಂತ, ನೀವು ಈ ರೂಪದಲ್ಲಿ? ನಾನಂತೂ ನಿನ್ನ ಭಕ್ತಿಭಾವ ಮತ್ತು ಸ್ವಭಾವದಿಂದ ಪ್ರಸನ್ನನಾಗಿದ್ದೀನಿ. ಇವತ್ತಿನಿಂದ ನಿನ್ನ ಅಂಗಡಿಗೆ ಯಾವುದೇ ಕುರ್ತಾ ಬಂದರೂ ನಾನು ಅದನ್ನ ಸೂರ್ಯನ್ ಕುರ್ತಾ ಮಾಡ್ತೀನಿ. ಆ ಕುರ್ತಾದಲ್ಲಿ ಹೊರಗಡೆಯಿಂದ ಎಷ್ಟು ಒಳಿಯುತ್ತದೋ ಒಳಗಡೆಯಿಂದ ಅಷ್ಟೇ ಮೃದುವಾಗಿರುತ್ತದೆ. ನೀವು ಈ ತರ ಮಾಡಿದ್ರೆ ನನ್ನ ಮನೆ ಇನ್ನೂ ಅಭಿವೃದ್ಧಿ ಆಗುತ್ತೆ, ನನ್ನ ಪರಿವಾರ ನೆಮ್ಮದಿಯಿಂದ ಇರುತ್ತೆ. ಸೂರ್ಯದೇವನ ಆಶೀರ್ವಾದದಿಂದ ಎಲ್ಲ ಕುರ್ತಾಗಳು ಸೂರ್ಯನ ಹಾಗೆ ಹೊಳಿಯಕ್ ಶುರು ಮಾಡಿದ್ವು. ಅಂಗಡಿಯಲ್ಲಿ ಎಷ್ಟು ಹೊಳಪು ಬಂತು ಅಂದ್ರೆ ಇಡೀ ಕಿಶನ್ಗಂಜ್ಗೆ ಗೊತ್ತಾಗ್ಬಿಡತ್ತೆ ಸೂರ್ಯನ ಕುರ್ತಗಳ ಬಗ್ಗೆ. ಜನರಿಗೆ ಸೂರ್ಯನ ಕುರ್ತಾ ಬಗ್ಗೆ ತಿಳಿತಾ ಇದ್ದ ಹಾಗೆ ಬಹಳಷ್ಟು ಜನ ಮಹೇಶ್ನ ಅಂಗಡಿಗೆ ಬಂದು ಸೂರ್ಯನ ಕುರ್ತಾಗಳನ್ನ ಖರೀದಿ ಮಾಡ್ತಿದ್ರು. ನೋಡ್ತಾ ಇದ್ದ ಹಾಗೆ ಆ ಚಿಕ್ಕ ಅಂಗಡಿ ಒಂದು ದೊಡ್ಡ ಅಂಗಡಿಯಾಗಿ ಮಾರ್ಪಾಟಾಗುತ್ತೆ. ಏನೇ, ಎಲ್ಲಿ ಇದೆಯಾ ನೀನು? ಇವತ್ ಬೆಳಗ್ಗೆಯಿಂದ ಟೀನು ಸಹ ಕೊಟ್ಟಿಲ್ಲ. ಇವತ್ತು ನಿನ್ನ ಗಮನ ಯಾವ ಕಡೆ ಇದೆ ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ತಂದೇರಿ, ತಗೊಳ್ಳಿ, ಗಮನ ಎಲ್ಲಿರುತ್ತೆ? ಹೊಸ ತಿಜೋರಿ ತಗೊಂಡ್ ಬನ್ನಿ, ನಮ್ಮ ಹತ್ರ ಇಡೋದಕ್ಕೆ ದುಡ್ಡು ಕೂಡ ಇಲ್ವಲ್ಲ. ಏನಂತ ಮಾತಾಡ್ತಿದ್ಯಾ ನೀನು? ಆ ದುಡ್ಡನ್ನ ಬೇರೆ ಎಲ್ಲಾದ್ರೂ ಇಡು, ಬೇರೆ ವ್ಯವಸ್ಥೆ ಏನಾದ್ರೂ ನಾನು ಮಾಡ್ತೀನಿ. ಮಹೇಶ್ ಅವನ ಮನೆಯಿಂದ ಹೊರಗಡೆ ಬಂದು ನೋಡ್ತಾನೆ, ಎಲ್ ನೋಡಿದ್ರು ಸೂರ್ಯನ ಕುರ್ತಾಗಳೇ ಇರ್ತವೆ. ಇದನ್ನ ನೋಡಿ ಅವನು ಬಹಳ ಸಂತೋಷ ಪಡ್ತಾನೆ. ಮತ್ತೆ ಬೇರೆ ಅಂಗಡಿಗಳವ್ರಿಗೆ ಹೋಗಿ ಹೇಳ್ತಾನೆ, ಅರೆ ಇವಾಗ್ಲೂ ನೀವು ಕಿಶನ್ ಗಂಜಲ್ಲೇ ಕುಳಿತ್ಕೊಂಡಿದ್ದೀರಾ? ಅರೆ ಇವಾಗಾದ್ರೂ ಎದ್ದು ಹೊರಡಿ, ಇಲ್ಲೇನ್ ಇಟ್ಕೊಂಡಿದ್ದೀರಾ ನೀವು? ನೀವೊಂಥರ ಆಗ್ಬಿಟ್ಟಿದ್ದೀರಿ, ಜ್ಞಾಪಕ ಇಟ್ಕೊಳ್ಳಿ, ಮನುಷ್ಯ ಎಷ್ಟು ಬೇಗ ಬೆಳಿತಾನೋ ಅಷ್ಟೇ ಬೇಗ ಕೆಳಗಿಳಿತಾನೆ.
ಗೊತ್ತಾ ನಿಮ್ಗೆ? ಅದಂತೂ ಆಮೇಲೆ ನೋಡ್ಕೊಳ್ಳೋಣ. ನೀವು ಸೂರ್ಯನ್ ಕುರ್ತನ ಮಾರಬೇಕು ಅಂತ ಅಂದ್ರೆ ಬೇಗ ಹೋಗಿ ತಗೊಳ್ಳಿ, ನನ್ನ ಅಂಗಡಿಯಿಂದ ತಗೊಳ್ಳಿ. ಮತ್ತೆ ಬೇರೆ ಊರಿಗೆ ಹೋಗಿ ಹೆಚ್ಚಿನ ದುಡ್ಡಿಗೆ ಮಾರ್ಕೊಳ್ಳಿ. ಇದರಿಂದ ನಿಮ್ಗೂ ಲಾಭ ಆಗತ್ತೆ, ನಮಗೂ ಸಹ ಲಾಭ ಆಗತ್ತೆ. ಏನೇ ಹೇಳೋದಕ್ಕೆ ನಮ್ಮ ಹತ್ರನೇ ಬಂದ್ಬಿಟ್ಟ, ಏನ್ ಮರ್ತೋಗ್ಬಿಟ್ಟಿದ್ಯಾ? ಮೊದ್ಲೆಲ್ಲ ನೀನು ಅಂಗಡಿ ಒಳಗೆ ಕುತ್ಕೊಂಡು ನೋಣ ಹೊಡಿತಿದ್ದೆ ಅಂತ. ಮಹೇಶ್ ಅವ್ರ ಹತ್ರ ವಾದ ಮಾಡಿ ಅಲ್ಲಿಂದ ಹೊರಟೆ ಬಿಡ್ತಾನೆ. ಮಹೇಶ್ನ ವರ್ತನೆ ನೋಡಿ ಅವನ ಪರಿವಾರ ಕೂಡ ಬೇಜಾರಾಗಿತ್ತು. ಕಿಶನ್ ಗಂಜ್ ನ ಹಳ್ಳಿಯವರೆಲ್ಲರೂ ಸೇರ್ಕೊಂಡು ತಂತ್ರ ಹೂಡ್ತಾರೆ. ಏನ್ ಯೋಚನೆ ಮಾಡಿದ್ಯಾ ನೀನ್ ಹೇಳು? ಮಹೇಶ್ನ ಅಂಗಡಿನ ಹೇಗ್ ಹಾಳ್ ಮಾಡೋದು? ನಾವೇನಾದ್ರೂ ಅವನ ಅಂಗಡಿನ ಹಾಳ್ ಮಾಡಿಲ್ಲ ಅಂದ್ರೆ ನಾಳೆ ನಾವೇ ಕಷ್ಟ ಪಡ್ಬೇಕಾಗತ್ತೆ. ಇಲ್ಲಿ ಕೇಳಿಸ್ಕೊಳ್ಳಿ, ನಾವೆಲ್ಲ ಮಹೇಶ್ಗೆ ದುಡ್ಡಿನ ಆಸೆ ತೋರ್ಸೋಣ. ನಾನು ಅವನ್ಗೆ ಬೇರೆ ಧ್ವನಿಯಿಂದ ಕರೆ ಮಾಡ್ತೀನಿ, ನಮ್ಗೆ ಕುರ್ತಾ ಬೇಕು ಅಂತ. ಆಯ್ತಾ? ಅವನು ನಮ್ಮ ಆರ್ಡರ್ಗಳನ್ನ ತಗೊಂಡ್ರೆ ನಾವು ಅದನ್ನ ಕ್ಯಾನ್ಸಲ್ ಮಾಡ್ಬಿಡೋಣ. ಇದರಿಂದ ಅವನ್ಗೆ ತುಂಬಾ ನಷ್ಟ ಆಗುತ್ತೆ, ಮತ್ತೆ ಅವನು ಅಂಗಡಿ ಮುಚ್ಕೊಂಡು ಓಡೇ ಹೋಗ್ತಾನೆ. ಒಳ್ಳೆ ಪ್ಲಾನ್, ನಾವ್ ಈ ರೀತಿನೇ ಮಾಡ್ಬೇಕು. ಬೇರೆ ಅಂಗಡಿಯವರು ತಂತ್ರಗಳನ್ನ ಹೂಡ್ತಾನೆ ಇದ್ರು, ಆದ್ರೆ ಮಹೇಶ್ ದಿನ ಬೆಳಿಗ್ಗೆ ಆದ್ರೆ ಸೂರ್ಯ ದೇವನ ದೇವಸ್ಥಾನಕ್ ಹೋಗಿ ಅವ್ರಿಗೆ ನೀರಿನ ಅಭಿಷೇಕ ಅರ್ಪಿಸ್ತಿದ್ರು. ಹೇ ಸೂರ್ಯದೇವ, ನಾನಿವತ್ ಏನಾಗಿದ್ದೀನೋ ಅದೆಲ್ಲ ನಿಮ್ ಕೃಪೆಯಿಂದಾನೆ. ಆಗ ಮಹೇಶ್ಗೆ ಆ ಕಪಟಿ ಅಂಗಡಿಯವನ ಫೋನ್ ಬರತ್ತೆ. ನಮ್ಗೆ ಸೂರ್ಯನ ಕುರ್ತಾ ಬೇಕಾಗಿದೆ, ಅದು ಹೊರಗಡೆಯಿಂದ ತುಂಬಾ ಹೊಳಿತಾ ಇರಬೇಕು ನಿಮ್ ತರ, ಮತ್ತೆ ಒಳಗಡೆಯಿಂದ ತುಂಬಾ ಮೃದುವಾಗಿರ್ಬೇಕು. ಬೇಗ ಬೇಗನೆ ಸಿದ್ಧವಾಗಿಡಿ, ಬೇಗ. ಇದನ್ನೆಲ್ಲ ನೀವು ಹೇಳಲೇಬೇಕಾಗಿಲ್ಲ, ಬಟ್ಟೆ ರೆಡಿಯಾಗಿಯೇ ಇರುತ್ತೆ, ಕುರ್ತಾ ನಿಮ್ಗೆ ಬೇಗನೆ ಸಿಗುತ್ತೆ. ಮಹೇಶ್ ಸೂರ್ಯನ ಕುರ್ತಾಗಳನ್ನ ಮಾಡೋದ್ರಲ್ಲಿ ನಿರತನಾಗ್ತಾನೆ. ಇಲ್ಲಿ ಕೇಳ್ದೇನೆ ಏನಂತ, ಇವತ್ತಿಂದ ನಮ್ ದಿನಗಳು ತುಂಬಾ ಚೆನ್ನಾಗೇ ಆಗುತ್ತೆ. ಸೂರ್ಯನ ಕುರ್ತಾಗಾಗಿ ಆರ್ಡರ್ ಬಂದಿದೆ, ಇದನ್ನ ನಾನೇನಾದ್ರೂ ಮಾಡ್ಕೊಟ್ಬಿಟ್ರೆ ನಾನು ಸೂರ್ಯದೇವನ ಚಿಕ್ಕ ದೇವಸ್ಥಾನ ಮಾಡ್ಕೊಡ್ತೀನಿ. ಆಯ್ತಾ? ಅರೆ ಏನು, ನೀವಂತೂ ಬೇಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ನಾನು ಈ ಪ್ರಾರ್ಥನೆನ ಮೊದ್ಲೇ ಬೇಡಿದ್ದೆ ದೇವ್ರ ಹತ್ರ, ಇವಾಗ ಅನಿಸ್ತಿದೆ ಅದು ಸಾಕಾರ ಆಗ್ತಿದೆ ಅಂತ. ಮಹೇಶ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ದುಡ್ಡನ್ನ ತಗೊಂಡು ಸೂರ್ಯನ ಕುರ್ತಾಗಳನ್ನ ಮಾಡಕ್ಕೆ ಶುರು ಮಾಡ್ತಾನೆ. ಸೂರ್ಯದೇವನ ಆಶೀರ್ವಾದದಿಂದ ಎಲ್ಲ ಕುರ್ತಾಗಳು ಸೂರ್ಯನಂತೆ ಹೊಳಿಯಕ್ ಶುರು ಮಾಡ್ಬಿಡ್ತವೆ, ತಯಾರಾಗ್ಬಿಡ್ತವೆ. ಸ್ವಾಮಿಗಳೇ, ನಿಮ್ಮ ದೊಡ್ಡ ಆರ್ಡರ್ ನ ಪೂರ್ತಿ ಮಾಡಿದ್ದೀನಿ, ನೀವು ಗಾಡಿ ಕಳ್ಸಿದ್ರೆ ಅದನ್ನೆಲ್ಲ ತಗೊಂಡೋಗ್ಬೋದು ನೀವು. ಆಯ್ತಾ ಸರ್? ಮಹೇಶ್ ಕಾಲ್ ಮಾಡಿ ಈ ರೀತಿ ಹೇಳ್ತಾ ಇದ್ದ ಹಾಗೆ ಬೇರೆ ಅಂಗಡಿಯವರೆಲ್ಲ ಮಹೇಶ್ ನ ಅಂಗಡಿಗೆ ಬಂದ್ಬಿಡ್ತಾರೆ. ಮತ್ತೆ ಹೇಳಿದ್ರು, ಈ ಗೊತ್ತಾಯ್ತಲ್ಲ, ಈಗೆಲ್ಲ ತಿಳೀತಲ್ಲ. ನನಗಂತೂ ಏನು ಅರ್ಥ ಆಗ್ತಿಲ್ಲ, ನೀವೇನ್ ಹೇಳ್ಬೇಕು ಅಂತ ಇದ್ದೀರಾ? ನಿನ್ಗೆ ದೊಡ್ಡ ಆರ್ಡರ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಅದು ನಾನೇನೆ ನಿಂಗೆ ಮೂರ್ಖನಾಗ್ ಮಾಡಿದ್ದು. ನಾನೇನೆ ದೊಡ್ಡ ಆರ್ಡರ್ ಬಗ್ಗೆ ಮಾತಾಡಿದ್ದು, ನಿನ್ನ ಅಂಗಡಿನ ಮುಚ್ಚಕ್ಕೋಸ್ಕರ. ಆದ್ರೆ ನೀವೆಲ್ಲ ಈ ತರ ಯಾಕ್ ಮಾಡಿದ್ರಿ? ನಾನ್ ನಿಮ್ಗೆ ಏನ್ ಸಮಸ್ಯೆ ಮಾಡಿದ್ದೆ? ಬೇರೆ ಕಪಟಿ ಅಂಗಡಿಗಳವರು ಮಹೇಶ್ ನ ಸೂರ್ಯನ ಕುರ್ತಾಗಳನ್ನ ಹಾಕೊಂಡ್ ನೋಡ್ತಾ ಇದ್ರು, ಮತ್ತೆ ಹೇಳಿದ್ರು, ಇವಾಗ ನೀನ್ ಏನ್ ಮಾಡಕ್ ಸಾಧ್ಯ? ಇವಾಗ ಸೂರ್ಯ ಕುರ್ತಾದ ನಷ್ಟಾನ ನೀ ಹೇಗ್ ಭರ್ತಿ ಮಾಡ್ತೀಯಾ? ಅಂಗಡಿಯವರೆಲ್ಲ ಮಹೇಶ್ ನ ಹೀಯಾಳ್ಸಕ್ ಶುರು ಮಾಡಿದ ಕೂಡ್ಲೇ ಅಲ್ಲಿ ಸೂರ್ಯದೇವ ಮತ್ತೆ ಭಿಕ್ಷುಕನ ರೂಪದಲ್ಲಿ ಬಂದ್ಬಿಡ್ತಾರೆ. ಮತ್ತೆ ಹೇಳಿದ್ರು, ಈ ಸೂರ್ಯ ಕುರ್ತಾ ಎಲ್ಲವನ್ನು ನಾನ್ ಖರೀದಿ ಮಾಡ್ತೀನಿ, ಅದು ಕೂಡ ದುಪ್ಪಟ್ಟಣ ಕೊಟ್ಟು. ಅದು ನೀನು, ನೀನು ಅದೇ ಭಿಕ್ಷಕ ಅಲ್ವಾ? ನಾನು ನಿನ್ನ ನನ್ನ ಅಂಗಡಿಯಿಂದ ಓಡಿಸಿದ್ನಲ್ವಾ? ಹೌದು, ಇವ್ರು ನನ್ನ ಅಂಗಡಿ ಕೂಡ ಬಂದಿದ್ರು, ನಾನ್ ಇವರನ್ನ ಓಡಿಸ್ಬಿಟ್ಟಿದ್ದೆ. ಮಹೇಶ್ ಭಿಕ್ಷುಕನನ್ನ ನೋಡಿ ಅವರ ಕಾಲಿಗೆ ಬಿದ್ದು ಈ ರೀತಿ ಹೇಳ್ತಾನೆ, ಹೇ ಸೂರ್ಯದೇವ, ನೀವು ಮತ್ತೆ ಬಂದಿದ್ದು ನನ್ನ ಭಾಗ್ಯನೇ ಸರಿಯದು, ಈ ಸಂಕಟದಿಂದ ನಾನು ಹೇಗೆ ಪಾರಾಗ್ಲಿ ಪ್ರಭು? ಬೇರೆ ಅಂಗಡಿಯವರು ಆ ಭಿಕ್ಷುಕನನ್ನ ನೋಡ್ತಾನೆ ಇದ್ರು, ಆ ಭಿಕ್ಷುಕ ಸೂರ್ಯದೇವನ ರೂಪವನ್ನ ತಾಳ್ತಾರೆ. ಮತ್ತೆ ಹೇಳಿದ್ರು, ಬೇರೆಯವ್ರಿಗೆ ತೊಂದರೆ ಕೊಟ್ರೆ ನಿಮ್ಗೆ ಖುಷಿ ಸಿಗತ್ತೆ ಅಲ್ವಾ? ನಾನ್ ನಿಮ್ಗೆ ತಿಳಿ ಹೇಳ್ತೀನಿ ಅಸಲಿ ಖುಷಿ ಯಾವುದು ಅಂತ. ಅದಕ್ಕಿಂತ ಮಿಗಿಲಾಗಿ ನೀವು ಹಾಕಿರೋದು ಸೂರ್ಯನ ಕುರ್ತಾನೆ. ಸೂರ್ಯದೇವ ಅವ್ರ ಕಡೆ ನೋಡ್ತಾ ಇದ್ದ ಹಾಗೆ ಆ ಅಂಗಡಿಯವರು ಸೂರ್ಯನ ಕುರ್ತಾಗಳನ್ನ ಹಾಕೊಂಡಿದ್ರು. ಮತ್ತೆ ಅವರು ಒಳಗಡೆ ಮತ್ತೆ ಹೊರಗಡೆ ಸುಡಕ್ ಶುರುವಾಯ್ತು. ಅವರು ಅಲ್ಲಿಂದ ಕಿರ್ಚ್ಕೊಂಡು ಓಡ್ ಹೋದ್ರು. ಅಯ್ಯೋ ಕಾಪಾಡಿ ಕಾಪಾಡಿ, ಇದೇನಾಗೋಯ್ತು ನನಗೆ, ಅಯ್ಯೋ ಅಯ್ಯೋ ಕಾಪಾಡಿ ಕಾಪಾಡಿ, ಇದ್ಯಾವ ಹಣೆ ಬರಬಂತು ನನಗೆ, ಇನ್ಯಾರಿಗೂ ನಾನು ತೊಂದರೆ ಕೊಡಕ್ಕೆ ಹೋಗೋದಿಲ್ಲ, ಕಾಪಾಡಿ ಅಯ್ಯೋ. ಇಬ್ರು ಅಲ್ಲಿಂದ ಜೋರಾಗಿ ಓಡಕ್ ಶುರು ಮಾಡಿದ್ರು. ಆಗ ಸೂರ್ಯದೇವ ಮಹೇಶ್ಗೆ ಹೇಳ್ತಾನೆ,
ನಾನಿನ್ನಗೆ ಸಹಾಯ ಮಾಡಕ್ಕೆ ಯಾವಾಗ್ಲೂ ಬರೋಕ್ಕಾಗಲ್ಲ. ನಿನ್ ಬಗ್ಗೆ ನೀನೇ ಗಮನ ಕೊಟ್ಕೊಳ್ಬೇಕು. ಇವಾಗ ನಷ್ಟ ಆಗಿರೋ ಆ ಕುರ್ತದ ಹಣವನ್ನು ದುಪ್ಪಟ್ಟು ಸಂಪಾದನೆ ಮಾಡಿ ನಷ್ಟ ಪರಿಹಾರ ಮಾಡ್ಕೊಳ್ತೀಯ. ಯಾವತ್ತು ಯಾರಿಗೂ ನೀನು ಮೋಸ ಹೋಗ್ಲೇಬೇಡ. ಧನ್ಯವಾದ ಪ್ರಭು, ನೀವು ಹೇಳ್ದಂಗೆ ಮಾಡ್ತೀನಿ. ಇವತ್ತಿಂದ ಎಚ್ಚರವಾಗಿರ್ತೀನಿ. ಮಹೇಶ್ ಮತ್ತೆ ತುಂಬಾನೇ ನಿಷ್ಠೆಯಿಂದ ಜೀವನ ನಡೆಸ್ತಿದ್ದ. ಮತ್ತೆ ಅವನು ಸೂರ್ಯದೇವನ ಒಂದು ಚಿಕ್ಕ ದೇವಸ್ಥಾನವನ್ನ ಮಾಡಿಸ್ಕೊಂಡ. ಅಲ್ಲಿ ಬಹಳಷ್ಟು ಜನ ಪೂಜೆ ಅರ್ಚನೆ ಮಾಡಿಸಕ್ ಬರ್ತಿದ್ರು.